ಅರ್ಚನಾ ರೆಡ್ಡಿ ಕೊಲೆ ಆರೋಪಿಗಳನ್ನು ಬಂಧಿಸಲಾಗಿದ್ದು ಮೂರನೇ ಪತಿ ನವೀನ್ ಹಾಗೂ ಅನೂಪ್ ಎಂಬಾತನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇವರನ್ನ ಬಂಧಿಸಿದ್ದು ಹೊಸೂರು ರಸ್ತೆಯ ಹೊಸರೋಡ್ ಜಂಕ್ಷನ್ನಲ್ಲಿ ಬರ್ಬರವಾಗಿ ಅರ್ಚನಾ ರೆಡ್ಡಿಯನ್ನ ಹತ್ಯೆ ಮಾಡಲಾಗಿತ್ತು. ಡಿಸೆಂಬರ್ 27ರ ರಾತ್ರಿ ಜಿಗಣಿಯಿಂದ ಬೆಳ್ಳಂದೂರು ಕಡೆ ಹೊರಟಿದ್ದ ಅರ್ಚನಾ ರೆಡ್ಡಿಯನ್ನ ಕಾರನ್ನ ಅಡ್ಡ ಹಾಕಿ ಆಕೆಯನ್ನ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆಯನ್ನ ಮಾಡಲಾಗಿತ್ತು. ಹೊಸರೋಡ್ ಸಿಗ್ನಲ್ ಬಳಿ ಅಟ್ಯಾಕ್ ಮಾಡಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿತ್ತು. ಮೊದಲನೇ ಗಂಡನಿಂದ ಈಕೆ ಡಿವೋರ್ಸ್ ಅನ್ನ ಕೊಟ್ಟಿತ್ತು. ಕೊಲೆ ಮಾಡಿರುವ ನವೀನ್ ನನ್ನ ಎರಡನೇ ಮದುವೆ ಆಗಿದ್ರು. ಇದೀಗ ಅರ್ಚನಾಳ ಮಗಳೊಂದಿಗೆ ನವೀನ್ ವಾಸವಾಗಿದ್ದ ಎಂಬ ಮಾಹಿತಿ ಇದೆ. ಅರ್ಚನಾ ನವೀನ್ ಇಬ್ಬರ ನಡುವೆ ಆಸ್ತಿ ವಿಚಾರ ಮತ್ತು ಅನೈತಿಕ ಸಂಬಂಧದ ಹಿನ್ನೆಲೆ ಗಲಾಟೆ ನಡೀತಿತ್ತು. ಇನ್ನು ಈ ವಿಚಾರವಾಗಿ ಆಕೆಯ ಕೊಲೆ ನಡೆದಿರಬಹುದು ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಸದ್ಯ ಪೊಲೀಸರು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. We'll be right back.